ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್. ನೀವೀಗ ನೋಡ್ತಿರುವಂಥ ಈ ಒಂದು ಜಮೀನು ರಾಮನಗರ ಡಿಸ್ಟಿಕ್ಕು ಕನಕಪುರ ತಾಲೂಕಿನಲ್ಲಿ ಬರುವಂಥ 3 ಎಕರೆ ಜಮೀನು ಫ್ರೆಂಡ್ಸ್. ಈ ಒಂದು 3 ಎಕರೆಗೆ ಎಲ್ ಸೇಪಲ್ಲಿ ರಸ್ತೆ ಇದೆ, ಒಂದು ಡಾಂಬರ್ ರಸ್ತೆ ಇದೆ, ಇನ್ನೊಂದು ಕೂಡ ಒಂದು ಮಡ್ ರೋಡ್ ಕೂಡ ನಿಮಗೆ ಸಿಗುವಂಥದ್ದು. ಇದು 30 ಅಡಿ ರಸ್ತೆ ಇರುವಂಥದ್ದು ಡಾಂಬರ್ ರಸ್ತೆ. ಇನ್ನೊಂದು ಪಕ್ಕದಲ್ಲಿರುವಂಥದ್ದು ನಿಮಗೆ 20 ಅಡಿ ರಸ್ತೆ ಕೂಡ ಇದೆ. ನಿಮಗೆ ಎಲ್ ಸೇಪಲ್ಲಿ ಬರುವಂಥ ಈ ಒಂದು ಜಮೀನು ಬೆಂಗಳೂರಿನಿಂದ ಬರೋದಾದರೆ 80 ಕಿಲೋಮೀಟರ್ ಆಗುತ್ತೆ, ಕನಕಪುರದಿಂದ ಬರೋದಾದರೆ ನಿಮಗೆ 20 ಕಿಲೋಮೀಟರ್ ಆಗುತ್ತೆ. ಈ ಒಂದು ಜಮೀನಿಗೆ ಇಲ್ಲಿ ಆಲ್ರೆಡಿ ಕೂಡ ಎಲ್ಲನೂ ಕೂಡ ಡೆವಲಪ್ ಮಾಡ್ಕೊಂಡಿದ್ದಾರೆ. ತೆಂಗಿನ ಗಿಡಗಳನ್ನು ಈಗ ಹೊಸದಾಗಿ ಹಾಕಿರುವಂಥದ್ದು, ರೇಷ್ಮೆ ಕಡ್ಡಿಗಳು ಹಾಕಿದರೆ, ಈ ಒಂದು ಏನು ಸುತ್ತ ಬೌಂಡ್ರಿ ಇದೆ ಆ ಬೌಂಡ್ರಿ ಸುತ್ತ ತೇಗದ ಮರಗಳಿವೆ. ನಾನು ನಿಮಗೆ ತೋರಿಸೋಣ ನೋಡಿ, ಮಡ್ ರೋಡ್ ಅಂತ ಎಲ್ ಸೇಪಲ್ಲಿ ರಸ್ತೆ ಇದೆ ಅಂತ ಹೇಳಿದ್ರೆ, ಇದೆ ನಿಮಗೆ 20 ಅಡಿ ರಸ್ತೆ ಇರುವಂಥದ್ದು. ತುಂಬಾ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈ ಒಂದು ಜಮೀನಿನ ಬೆಲೆ ಕೇಳ್ತಾ ಇರುವಂಥದ್ದು, 1 ಎಕರೆಯ ಬೆಲೆ ಅವರು ಹೇಳ್ತಾ ಇರುವಂಥದ್ದು 40 ಲಕ್ಷ ಹೇಳ್ತಾ ಇದ್ದರೆ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವರೊಂದು ನಂಬರನ್ನು ಹಾಕಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ಇನ್ನೂ ಕೂಡ ಕಡಿಮೆ ಮಾಡ್ಕೋಬೋದು. ಈ ಒಂದು ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ, ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳುವಂಥನಂತೂ ಹೇಳಿ ಮಾಡಿಸಿದಂಥ ಜಾಗ ಫ್ರೆಂಡ್ಸ್. ನಿಮಗೆ ಇವಾಗ ನೋಡ್ತಾ ಇದ್ದೀರಿ, ತೇಗದ ಮರಗಳು ಸುತ್ತನೂ ಕೂಡ, ಬೌಂಡ್ರಿ ಸುತ್ತನೂ ಕೂಡ ನಿಮಗೆ ತೇಗದ ಮರಗಳು ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಜನರಲ್ ಪ್ರಾಪರ್ಟಿ, ಸಿಂಗಲ್ ಓನರ್ ಪ್ರಾಪರ್ಟಿ, ಸ್ಕೆಚ್ ಪೋರ್ಟಲ್ ಆಗಿ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಪರ್ಟಿ ಫ್ರೆಂಡ್ಸ್. ಯಾರಿಗಾದರೂ ಕೂಡ ಇಷ್ಟ ಆದರೆ ದಯವಿಟ್ಟು ಕಾಲ್ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಕೂಡ ಡೆವಲಪ್ ಆಗಿರೋದು, ನೀವೇನು ಇದು ಜಸ್ಟ್ ಮೇಂಟೈನ್ ಮಾಡ್ಕೊಂಡವ್ರು ಸಾಕು, ಆರಾಮ್ಸೆ ನೀವು ಮಾಡ್ಕೊಂಡು ಹೋಗ್ಬೋದು. ನಾನು ನಿಮ್ಗೆ ಹೇಳಿದೆ ಮೊದಲೇ, TC ಕೂಡ ಅವರೇ ಹೊಸ್ದಾಗಿ ಹಾಕ್ಸ್ಕೊಂಡಿರುವಂಥದ್ದು, ಸಪ್ರೇಟಾಗಿ ಹಾಕ್ಸ್ಕೊಂಡಿದ್ದಾರೆ, ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ, ಬೋರ್ ಒಳ್ಳೆ ನೀರು ಸಿಕ್ಕಿದೆ, ಎಲ್ಲ ಕೂಡ ಅನುಕೂಲವಾಗಿ ಇರುವಂಥದ್ದು ಫ್ರೆಂಡ್ಸ್. ಈ ಒಂದು ಜಮೀನು ಸುತ್ತಲೂ ಕೂಡ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ತೆಂಗಿನ ಗಿಡಗಳು ಕೂಡ ಹೊಸ್ದಾಗಿ ಹಾಕ್ಸಿರುವಂಥದ್ದು, ಫೆನ್ಸಿಂಗನ್ನು ಮಾಡ್ಕೊಂಡಿರುವಂಥದ್ದು, ಬೌಂಡ್ರಿಯನ್ನು ಫಿಕ್ಸ್ ಮಾಡಿದ್ದಾರೆ 3 ಎಕರೆಗೂ ಕೂಡ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.